ಹೊಟ್ಟಿನ ನಿಲುಗಡೆ ನಂತರ ರಕ್ತಸ್ರಾವ. 45 to 50 ಇಯರ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 45 to 50 ಇಯರ್ಸ್ಗೆ ಮುಟ್ಟು ನಿಂತೋಗುತ್ತೆ. ಅದ್ರ ನಂತರ ಕೂಡ ನಿಮ್ಗೆ ರಕ್ತಸ್ರಾವ ಏನಾದ್ರು ಕಾಣಿಸ್ಕೊಂಡ್ರೆ ಅವಾಗ ನೀವು ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕು. ಡಾಕ್ಟರ್ ಅಂದ್ರೆ ನಾರ್ಮಲ್ ಫಿಸಿಷಿಯನ್ ಹತ್ರ ಹೋಗಂಗಿಲ್ಲ, ಗೈನೋಕಾಲಜಿಸ್ಟ್ ಅಥವಾ ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು. ಹೆಚ್ಚುವರಿ ಮುಟ್ಟಿನ ರಕ್ತಸ್ರಾವ ನಾರ್ಮಲ್ ಆಗಿ 3 to 5 ಡೇಸ್ ಬ್ಲೀಡಿಂಗ್ ಆಗೋದು ನಾರ್ಮಲ್. ಇದಕ್ಕಿಂತ ಜಾಸ್ತಿ 7 ಡೇಸ್ 10 ಡೇಸ್ ಆಗೋದು ಪ್ರಾಬ್ಲಮ್. ಇನಿಷಿಯಲ್ ಆಗಿ ಇವಾಗ ತಾನೇ ಪೀರಿಯಡ್ ಶುರು ಆಗಿರೋರ್ಗು ಆ ತರ ಆಗುತ್ತೆ, ಬಟ್ ಅದೇನು ಪ್ರಾಬ್ಲಮ್ ಇಲ್ಲ. ಕೆಲವು ಸೈಕಲ್ಸ್ ಹಂಗಿರುತ್ತೆ, ಕೆಲವು ವರ್ಷಗಳಾದ್ಮೇಲೆ ಅದು ರೆಗ್ಯುಲರ್ ಆಗುತ್ತೆ. ಆಮೇಲೆ ಸಂಭೋಗದ ನಂತರ ನೋವು ಅಥವಾ ರಕ್ತಸ್ರಾವ, ಇದು ಇಲ್ಲಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಬಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಸೆಕ್ಷುವಲ್ ಆಕ್ಟಿವಿಟಿ ಮಾಡಿದ್ಮೇಲೆ ಪೇನ್ ಉಂಟಾದಲ್ಲಿ ಅಥವಾ ರಕ್ತಸ್ರಾವ ಉಂಟಾದಲ್ಲಿ ಇಮಿಡಿಯೇಟ್ಲಿ ಬಂದು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸಡನ್ ವೇಟ್ ಲಾಸ್, ವೇಟ್ ಲಾಸ್ ನೀವು ಇಂಟೆನ್ಷನಲಿ ಬೇಕು ಅಂತ ಕಮ್ಮಿ ಮಾಡೋದು ಅದು ಕಾರಣ ಆಗೋದಿಲ್ಲ. ನಿಮಗೆ ಗೊತ್ತಿಲ್ಲದಂಗೆ ತಾನಾಗಿಯೇ ವೇಟ್ ಲಾಸ್ ಆದರೆ ಅದು ಡಾಕ್ಟರ್ ಬಳಿ ಹೋಗಿ ತೋರಿಸ್ಬೇಕಾಗತ್ತೆ. ತೀರಾ ಸುಸ್ತು, ಬೆನ್ನೋವು, ಹೊಟ್ಟೆ ನೋವು, ಕಿಬ್ಬು ಹೊಟ್ಟೆ ನೋವು ಅಂತಾರೆ, ಲೋವರ್ ಅಬ್ಡಾಮಿನಲ್ ಪೇನ್ ಜೊತೆಗೆ ಬೆನ್ನು ನೋವು ಪ್ರಾಬ್ಲಮ್ಸ್ ಇರುತ್ತೆ. ತೀರಾ ಈಗ ಯೂರಿನರಿ ಬ್ಲಾಡರ್ಗೆಲ್ಲ ಸ್ಪ್ರೆಡ್ ಆಗಿದ್ರೆ ಯೂರಿನಲ್ಲೂ ಬ್ಲಡ್ ಬರೋದು ಆ ಥರ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ, ಅದೆಲ್ಲ ಲೇಟರ್ ಸ್ಟೇಜಸ್ ಅಲ್ಲಿರುತ್ತೆ. ಆಮೇಲೆ ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಅದರಲ್ಲೂ ಬ್ಲಡ್ ಬರೋ ಅಂತ ಚಾನ್ಸಸ್ ಇರುತ್ತೆ. ಸೊ ಅವಾಗೆಲ್ಲ ಅದಕ್ಕಿಂತ ಮುಂಚೆನೆ ಹೋಗೋದು ಬೆಟರ್. ನಿಮ್ಗೆ ಯಾವಾಗ ನಿಮ್ ಫಸ್ಟ್ ಸಿಂಪ್ಟಮ್ ಗೊತ್ತಾಗುತ್ತೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಇವಾಗ ಸ್ಫೂರ್ತಿ ಡಾಕ್ಟರ್ ಸ್ಫೂರ್ತಿ ನಿಮ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಇದರವರೆಗೂ ನೀವು ಏನ್ ತಿಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಮುಂದಿನ ಸ್ಲೈಡ್ ಹೇಳೋಕ್ಕಾಗತ್ತೆ. ಅಂದ್ರೆ ಚಿಕಿತ್ಸೆ ಹೇಗ್ ಮಾಡೋದು ಕ್ಯಾನ್ಸರ್ ಸರ್ವಿಕ್ಸ್ ಇಲ್ಲ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ. ಸೊ ಒಂದ್ ಸಮ್ಮರಿ ಆಗಿ ಏನ್ ತಿಳ್ಕೊಂಡಿದ್ದೀರಾ, ಡಾಕ್ಟರ್ ಶ್ರೀನಿತಿ ಅವ್ರು ಹೇಳ್ದಾಗೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅಂದ್ರೆ ಧೂಮಪಾನ, ತಂಬಾಕು ಉಪಯೋಗಿಸೋದು, ಬಹುಲೈಂಗಿಕ ಪಾಲುದಾರರಿರೋದು, ಜಾಸ್ತಿ ಮಕ್ಕಳಿರೋದು, ಮತ್ತೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಮಕ್ಕಳಾಗೋದು, ಮತ್ತೆ ಮುಖ್ಯವಾಗಿ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಆಗೋದು. ಸೊ ಇದೆಲ್ಲರಿಂದ ಏನಾಗುತ್ತೆ, ಕ್ಯಾನ್ಸರ್ ಉತ್ಪತ್ತಿ ಸ್ಟಾರ್ಟ್ ಆಗಿರುತ್ತೆ ಗರ್ಭಕಂಠದಲ್ಲಿ ಅಂದ್ರೆ ಸರ್ವಿಕ್ಸ್ ಅಲ್ಲಿ. ಈ ಕ್ಯಾನ್ಸರ್ ಸ್ಟೇಜಸ್ ಇರುತ್ತೆ, ಒಂದು ಪ್ರೀ ಕ್ಯಾನ್ಸರಸ್ ಅಂದ್ರೆ ಕ್ಯಾನ್ಸರ್ ಪೂರ್ವ ಹಂತ, ಅದರಲ್ಲಿ ಬರೀ ಗರ್ಭಕಂಠದಲ್ಲಿ ಮಾತ್ರ ಕ್ಯಾನ್ಸರ್ ಇರುತ್ತೆ, ಜಾಸ್ತಿ ಹರಡಿರಲ್ಲ. ನಂತರ ಅರ್ಲಿ ಸ್ಟೇಜ್ ಅಂದ್ರೆ ಆರಂಭಿಕ ಕ್ಯಾನ್ಸರ್, ಇದರಲ್ಲಿ ಕ್ಯಾನ್ಸರ್ ಶುರುವಾಗಿರೋದು ಗರ್ಭಕಂಠ ಗರ್ಭಕೋಶದವರೆಗೂ ಮಾತ್ರ ಲಿಮಿಟ್ ಆಗಿರುತ್ತೆ, ಬೇರೆ ಕಡೆ ಸ್ಪ್ರೆಡ್ ಆಗಿರಲ್ಲ. ನೆಕ್ಸ್ಟ್ ಸ್ಟೇಜ್ ಇಸ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂದ್ರೆ ಸುಧಾರಿತ ಕ್ಯಾನ್ಸರ್, ಇದರಲ್ಲಿ ಗರ್ಭಕೋಶವನ್ನ ಬಿಟ್ಟು ಸುತ್ತ ಬ್ಲ್ಯಾಡರ್ ಹತ್ರ, ರೆಕ್ಟಮ್ ಹತ್ರ, ಇಲ್ಲ ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಅಂತ ನಾವೇನ್ ಹೇಳ್ತೀವಿ, ಸ್ಪೈನ್ಗೆ ಹೋಗ್ಬೋದು, ಲಂಗ್ಸ್ಗೆ ಹೋಗ್ಬೋದು, ಕಿಡ್ನಿಗೆ ಹೋಗ್ಬೋದು, ಈ ತರ ಆಗಿದ್ದಲ್ಲಿ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಆಗುತ್ತೆ. ಸೊ ಈ ಪ್ರತಿಯೊಂದು ಹಂತದಲ್ಲೂ ನಾವು ಯಾವ ಥರ ಚಿಕಿತ್ಸೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿರೋದು. ಫಸ್ಟ್ ಕ್ಯಾನ್ಸರ್ ಪೂರ್ವ ಹಂತ ಅಂದ್ರೆ ಪ್ರೀ ಕ್ಯಾನ್ಸರಸ್ ಕಂಡೀಷನ್, ಆಗ್ಲೇ ನೀವು ನೋಡ್ದಂಗೆ CIN 1, 2, 3 ಏನಿದೆ ಅದೆಲ್ಲ ಪ್ರೀ ಕ್ಯಾನ್ಸರಸ್ ಕಂಡೀಷನ್. ಆ ಸ್ಟೇಜ್ ಅಲ್ಲಿ ನೀವು ನಮ್ಮ ಹತ್ರ ಡಾಕ್ಟರ್ ಹತ್ರ ಬಂದಾಗ ನಾವು ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ಇಲ್ಲಿದೆ. ಫಸ್ಟ್ ಕ್ರಯೋಥೆರಪಿ, ಕ್ರಯೋಥೆರಪಿ ಅಂದ್ರೆ ಟ್ರೀಟ್ಮೆಂಟ್ ವಿತ್ ಫ್ರೀಸಿಂಗ್. ಸೊ ಆ ಏನ್ ಕ್ಯಾನ್ಸರ್ ಅಂಶಗಳಿರುತ್ತೆ, ಇಲ್ಲಿ ಕ್ಯಾನ್ಸರ್ ಶುರುವಾಗಿರುತ್ತೆ ಇನಿಷಿಯಲಿ ಆ ಜಾಗದಲ್ಲಿ ಯಾವ್ಯಾವ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಆಗಿರುತ್ತೆ ಅದನ್ನ ಫ್ರೀಸ್ ಮಾಡಿ ಸಾಯಿಸಲಾಗತ್ತೆ. ಅದಕ್ಕಿಂತ ಜಾಸ್ತಿ ಏನು ಟ್ರೀಟ್ಮೆಂಟ್ ಕೊಡಕ್ ಹೋಗಲ್ಲ, ಬಿಕಾಸ್ ಅದೇ ಸಾಕು ಅಲ್ಲಿಗೆ ಕ್ಯಾನ್ಸರ್ ಸೆಲ್ಸ್ ಸಾಯಿಸಲಾಗತ್ತೆ. ನೆಕ್ಸ್ಟ್ ಅಲ್ಲಿ ತೋರಿಸ್ತಿರೋ ಪಿಕ್ಚರ್ ಲೀಪ್ ಅಂತ, ಅದು ಲೂಪ್ ಎಲೆಕ್ಟ್ರೋಸರ್ಜಿಕಲ್ ಎಕ್ಸಿಷನ್ ಪ್ರೊಸೀಜರ್. ಅಲ್ಲಿ ನೀವು ನೋಡ್ತಿರೋ ಹಂಗೆ ಒಂದು ಚಿಕ್ಕ ಲೂಪ್ ವೈರ್ ಇದೆ, ಆ ವೈರ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿ ಸರ್ವಿಕ್ಸ್ ಅಲ್ಲಿ ಇಲ್ಲ ಗರ್ಭಕಂಠದಲ್ಲಿ ಯಾವ್ಯಾವ ಕ್ಯಾನ್ಸರ್ ಅಂಶ ಇದೆ
ಅದಷ್ಟನ್ನ ತೆಗೆಯಲಾಗುತ್ತೆ. ಇಲ್ಲಿ ತೋರಿಸ್ತಿರಂಗೆ ಅದು ಕಟ್ ಮಾಡಿ ತೆಗಿತೀವಿ. ಈ ಟಿಶ್ ಕಟ್ ಮಾಡಿರೋ ಟಿಶ್ಯೂನ ನೆಕ್ಸ್ಟ್ ಪರೀಕ್ಷೆಗೆ ಕಳಿಸಿ, ಬರೀ ಅಲ್ಲೇ ಇದೆಯಾ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಮೆಟಾಸ್ಟಾಸಿಸ್ ಅಂದರೆ ಸ್ಪ್ರೆಡ್ ಆಗಿದೆಯಾ ಅಂತ ನೋಡಬೇಕಾಗುತ್ತೆ. ಪೂರ್ವ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಬಂದರೆ ಇಷ್ಟೇ ಇರುತ್ತೆ ಟ್ರೀಟ್ಮೆಂಟ್, ಬರೀ ಗರ್ಭಕಂಠದಲ್ಲಿ ಮಾತ್ರ ಇನ್ವಾಲ್ವ್ಮೆಂಟ್. ಥರ್ಡ್ ಕೋಲೈಸೇಷನ್ ಅಂತ ಏನಂದಿದೆ ಅದು ನೆಕ್ಸ್ಟ್ ಪಿಕ್ಚರಲ್ಲಿ ತೋರಿಸ್ತೀನಿ. ಇಲ್ಲಿ ಸರ್ವಿಕ್ಸ್ ಇದೆಯಲ್ಲ, ಕೋನ್ ಶೇಪ್ ಟಿಶ್ಯೂ, ಅದನ್ನು ಆಚೆ ತೆಗಿತೀವಿ. ಸೊ ಅಲ್ಲಿ ಎಷ್ಟು ಪ್ರಮಾಣ ಕ್ಯಾನ್ಸರ್ ಸೆಲ್ಸ್ ಇರುತ್ತೋ ಅದಷ್ಟು ಹೊರಗೆ ಬಂದಿರುತ್ತೆ, ಮುಂದೆ ಏನೂ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ನಾವು ನೋಡೋದು ಅರ್ಲಿ ಸ್ಟೇಜಲ್ಲಿ ಬಂದಾಗ ಏನು ಟ್ರೀಟ್ಮೆಂಟ್ ಕೊಡೋದು ಅಂತ. ಇದು ಅರ್ಲಿ ಸ್ಟೇಜ್. ಇದರಲ್ಲಿ ಅರ್ಲಿ ಸ್ಟೇಜ್ ಅಂದರೆ ಬರೀ ಗರ್ಭಕೋಶ ಗರ್ಭಕಂಠ ಅಲ್ಲಿ ಮಾತ್ರ ಕ್ಯಾನ್ಸರ್ ಇರುತ್ತೆ, ಬೇರೆಲ್ಲೂ ಹರಡಿರಲ್ಲ. ಅಗೇನ್ ಈ ಸ್ಟೇಜಲ್ಲೂ ಕೋನೈಸೇಷನ್, ಇಲ್ಲಿ ನೋಡ್ತಿರೋ ಹಾಗೆ ಕೋನ್ ಶೇಪ್ಡ್ ಆ ಭಾಗನ ತೆಗೆದು ಬಯೋಪ್ಸಿ ಅಂದರೆ ಮೈಕ್ರೋಸ್ಕೋಪಲ್ಲಿ ಪರೀಕ್ಷೆ ಮಾಡ್ತೀವಿ. ಇನ್ನೊಂದು ಮೆಥಡ್ ಏನಂದರೆ ಟ್ರೇಕಿಲೆಕ್ಟಮಿ ಅಂತ. ಸೊ ಈಗ ಗರ್ಭಕೋಶ ಯಾತಕ್ಕೆ ಇರೋದು, ಮಕ್ಕಳು ಹೆರೋದಕ್ಕೆ ಅಲ್ಲ. ಇದೇನಾಗತ್ತೆ, ನಾವೀಗ ಸರ್ವಿಕ್ಸಲ್ಲಿ ಇಷ್ಟು ದೊಡ್ಡ ಅಂಶನ ತೆಗೆದಾಗ ಕೋನೈಸೇಷನಲ್ಲಿ, ಮುಂದೆ ಆ ಮಹಿಳೆ ಪ್ರೆಗ್ನೆಂಟ್ ಆಗೋದಕ್ಕೆ ಆಸೆ ಪಟ್ಟರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಅಲ್ಲಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತಹ ಮುಂದೆ ಪ್ರೆಗ್ನೆಂಟ್ ಆಗೋದಕ್ಕೆ ಇಚ್ಛಿಸೋ ಮಹಿಳೆಯರಿಗೆ ಟ್ರೇಕಿಲೆಕ್ಟಮಿ ಅಂತ ಪ್ರೊಸೀಜರ್ ಮಾಡ್ತೀವಿ. ಸೊ ಇದರಲ್ಲಿ ಏನಂದರೆ ನಾವು ಕ್ಯಾನ್ಸರ್ ಬಂದಿರೋ ಅಂಶಗಳನ್ನ ತೆಗೆದು ಅದ್ರ ಸುತ್ತಮುತ್ತ ಇಲ್ಲಿ ವೆಜೈನ ಸ್ವಲ್ಪ ಪಾರ್ಟು ಸರ್ವಿಕ್ಸ್ ಪಾರ್ಟು ಅದ್ರ ಸುತ್ತಮುತ್ತ ಇರೋ ಟಿಶ್ಯೂನ್ ಮಾತ್ರ ತೆಗೆದು ಒಟ್ಟಿಗೆ ಸ್ಟಿಚ್ ಮಾಡ್ತೀವಿ ಅದನ್ನು. ಇದರಲ್ಲಿ ಏನಾಗುತ್ತೆ, ಮುಂದೆ ಆ ಮಹಿಳೆ ಪ್ರೆಗ್ನೆಂಟ್ ಆದರೆ ಮಿಸ್ಕ್ಯಾರಿಯೇಜ್ ತೊಂದರೆ ಕಮ್ಮಿ ಆಗುತ್ತೆ, ಜಾಸ್ತಿ ತೊಂದರೆಗಳಿರಲ್ಲ. ನೆಕ್ಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್, ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಗೊತ್ತಾಗಿದೆ, ಈಗ ಮುಂದೆ ಏನು ತೊಂದರೆ ಆಗಬಾರ್ದು ಅಂದರೆ ಹಿಸ್ಟರೆಕ್ಟಮಿ ಅಂದರೆ ಗರ್ಭಕೋಶ ತೆಗೆಸುವ ಆಪರೇಷನ್. ಸೊ ಈಗ ನಾವು ಇಲ್ಲಿ ಹಿಸ್ಟರೆಕ್ಟಮಿ ಇಷ್ಟು ಪಿಕ್ಚರ್ಗಳಿದೆ, ನಾವು ಮುಖ್ಯವಾಗಿ ಏನು ಮಾಡೋದು ಅಂದರೆ ಇದು ಮತ್ತು ಇದು ಏನಂದರೆ ಪೂರ್ತಿ ಗರ್ಭಕೋಶನೇ ತೆಗೆಸೋ ಆಪರೇಷನ್ನು. ಸೊ ಮುಂದೆ ಏನಾದ್ರು ಕ್ಯಾನ್ಸರ್ ಬೇರೆ ಕಡೆ ಹರಡದೇ ಇದ್ದಲ್ಲಿ ಇದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುತ್ತೆ, ಮುಂದೆ ಆ ತೊಂದರೆ ತೀರ ಮರುಕಳಿಸಲ್ಲ. ಮತ್ತು ಇನ್ನೊಂದು ಆಪ್ಷನ್ನು ರೇಡಿಯೋಥೆರಪಿ. ರೇಡಿಯೋಥೆರಪಿಯಲ್ಲಿ ಏನಂದರೆ ರೇಡಿಯೋಥೆರಪಿ ಮತ್ತು ಸರ್ಜರಿ ಎರಡು ಒಟ್ಟೊಟ್ಟಿಗೆ ಹೋಗುತ್ತೆ. ಸೊ ಫಸ್ಟ್ ನಾವು ನಿಮಗೆ ಒಂದು ಸ್ವಲ್ಪ ಸೆಷನ್ಸ್ ರೇಡಿಯೋಥೆರಪಿಗೆ ಒಳಗಾಗ್ತೀರಾ, ಅದಾದಮೇಲೆ ರೇಡಿಯೋಥೆರಪಿಯಿಂದ ಕ್ಯಾನ್ಸರ್ ಅಂಶ ಏನಿರುತ್ತೆ ಶ್ರಿಂಕ್ ಆಗುತ್ತೆ. ಸೊ ಶ್ರಿಂಕ್ ಆದಾಗ ಇಟ್ ಈಸ್ ಮಚ್ ಈಸಿಯರ್ ಸರ್ಜರಿ ಮಾಡೋದಕ್ಕೆ, ಮತ್ತು ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು. ಮತ್ತು ಸರ್ಜರಿ ಆದ ನಂತರನೂ ತಿರ್ಗಾ ಇನ್ನೊಂದು ಡೋಸ್ ರೇಡಿಯೋಥೆರಪಿ ನಡೆಯುತ್ತೆ, ಅಕಸ್ಮಾತ್ ಎಲ್ಲಾದರೂ ಸೆಲ್ಸ್ ಉಳಿದಿದ್ರೆ ಆ ರೇಡಿಯೋಥೆರಪಿಯಲ್ಲಿ ಅದನ್ನು ಸಾಯಿಸಲಾಗುತ್ತೆ. ಇದು ಅರ್ಲಿ ಸ್ಟೇಜ್. ನೆಕ್ಸ್ಟ್ ಇಸ್ ಅಡ್ವಾನ್ಸ್ ಸ್ಟೇಜ್, ಎಲ್ಲಿ ಅಂದರೆ ಗರ್ಭಕೋಶ ಬಿಟ್ಟು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿರೋ ಕ್ಯಾನ್ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್? ಫಸ್ಟ್ ಕೀಮೋಥೆರಪಿ. ನೀವೆಲ್ಲರೂ ಕೀಮೋಥೆರಪಿ ಬಗ್ಗೆ ಕೇಳಿರ್ತೀರಾ, ಅದರದ್ದು ಎಫೆಕ್ಟ್ಸ್ಗಿಂತ ಸೈಡ್ ಎಫೆಕ್ಟ್ಸ್ ಬಗ್ಗೆನೇ ಜಾಸ್ತಿ ಕೇಳಿರ್ತೀರಾ, ಲೈಕ್ ತಲೆ ಕೂದಲುದ್ರದು, ಜಾಸ್ತಿ ಸುಸ್ತಾಗೋದು, ವಾಂತಿ ಬರೋದು, ಬೇದಿ ಆಗೋದು. ಸೊ ಕೀಮೋಥೆರಪಿ ಅಂದರೆ ನಾವು ತುಂಬ ಸೆಷನ್ಸ್ ನಡಿಬೇಕಾಗತ್ತೆ, ಅದರಲ್ಲಿ ಈ ಸೈಡ್ ಎಫೆಕ್ಟ್ಸ್ ತುಂಬ ಕಾಣಿಸ್ಕೊಳತ್ತೆ. ಕೀಮೋಥೆರಪಿ ಒಂದೇ ಅಲ್ಲದೆ ಅಡ್ವಾನ್ಸ್ ಸ್ಟೇಜಲ್ಲಿ ಕೀಮೋ ರೇಡಿಯೋ ಎರಡು ಒಟ್ಟೊಟ್ಟಿಗೆ ಕೊಡ್ತೀವಿ, ಸೊ ಎಫೆಕ್ಟ್ ಜಾಸ್ತಿ ಇರುತ್ತೆ. ಬಟ್ ಈ ಲೆವೆಲ್ಗೆ ಬಂದಿರೋವಾಗ ಕ್ಯಾನ್ಸರ್ ಕ್ಯೂರ್ ಆಗೋದು ಇಸ್ ಇಂಪಾಸಿಬಲ್, ಆ ಥರ ಏನೂ ಆಗಲ್ಲ. ನೆಕ್ಸ್ಟ್ ಇಸ್ ರೇಡಿಯೋಥೆರಪಿ. ಆಗಲೇ ಹೇಳ್ದಂಗೆ ಸೇಮ್ ಕೀಮೋ ರೇಡಿಯೋ ಒಟ್ಟೊಟ್ಟಿಗೆ ಹೋಗ್ತಿರೋವಾಗ ರೇಡಿಯೋಥೆರಪಿದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕಂಟಿನ್ಯೂಸ್ ನೀವು ರೇಡಿಯೇಷನ್ ತೊಗೋತಿದ್ರೆ ಏನು ತೊಂದರೆ ಆಗುತ್ತೆ, ಅಲ್ಲಿ ಎಲ್ಲ ಅಂಗಾಂಗಗಳೇನಿದೆ ಎಲ್ಲ ಕಡೆ ಫೈಬ್ರೋಸಿಸ್ ಆಗುತ್ತೆ, ಫೈಬ್ರಸ್ ಮೆಟೀರಿಯಲ್ ನಾರ್ಮಲ್ ಟಿಶ್ಯೂ ಎಲ್ಲ ಸಾಯಿಸಿ ಫೈಬ್ರಸ್ ಆಗುತ್ತೆ, ಆವಾಗ ನಮಗೆ ಸ್ಟ್ರಿಕ್ಚರ್ ಸ್ಟೀನೋಸಿಸ್ ಅಂತ ನಾವೇನು ಹೇಳ್ತೀವಿ ಆ ಥರ ಕಂಡೀಷನ್ ಒಳಗಾಗುತ್ತೆ. ನೆಕ್ಸ್ಟು ಅಲ್ಟಿಮೇಟ್ ಪ್ಯಾಲಿಯೇಟಿವ್ ಸರ್ಜರಿ ಅಂತ. ಪ್ಯಾಲಿಯೇಟಿವ್ ಸರ್ಜರಿಗೂ ಮತ್ತು ಆ ಹಿಸ್ಟ್ರೆಕ್ಟಮಿ ಸರ್ಜರಿಗೂ ಏನು ವ್ಯತ್ಯಾಸ? ಅದರಲ್ಲಿ ಇಟ್ ಇಸ್ ಅ ಕಂಪ್ಲೀಟ್ ಕ್ಯೂರ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಬಟ್ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪೇಷೆಂಟ್ಗೆ ಸಿಂಪ್ಟಮ್ಸ್ ಪ್ರಮಾಣ ಎಷ್ಟಿರುತ್ತೆ ಅದನ್ನ ಮಾತ್ರ ಕಡಿಮೆ ಮಾಡ್ತೀವಿ, ಬಟ್ ಇದರಲ್ಲಿ ಕ್ಯಾನ್ಸರ್ ಕ್ಯೂರ್ ಆಗೋ ಚಾನ್ಸಸ್ ಏನೂ ಇಲ್ಲ. ಪ್ಯಾಲಿಯೇಟಿವ್ ಸರ್ಜರಿ ಯಾವಾಗ ಮಾಡ್ತೀವಿ ಅಂದರೆ ಅದೇ ಇಲ್ಲಿ ಪಿಕ್ಚರ್ ತೋರಿಸಿರೋಂಗೆ, ಇದು ಗರ್ಭಕೋಶ, ಅದಕ್ಕೆ ಮುಂದೆ ಇರೋದು ಬ್ಲ್ಯಾಡರ್, ಹಿಂದೆ ಇರೋದು ರೆಕ್ಟಮ್ ಅಲ್ಲಿ ಸ್ಪ್ರೆಡ್ ಆಗಿದ್ದಲ್ಲಿ, ಮತ್ತು ಅದನ್ನು ಮೀರಿ ಬೇರೆ ಕಡೆ ಎಲ್ಲ
ಲಂಗ್ ಲಿವರ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುತ್ತೆ. ಬಟ್ ಇಲ್ಲಿ ಜಾಸ್ತಿ ಪ್ರಮಾಣ ಹೆಚ್ಚಿರೋದ್ರಿಂದ ನಾವೇನ್ ಮಾಡ್ತೀವಿ, ಆ ಗರ್ಭಕೋಶ ತೆಗಿಯೋದಲ್ದೆ ಇದನ್ನು ತೆಗಿತೀವಿ, ಇದನ್ನು ತೆಗಿತೀವಿ. ಬಟ್ ನಂತರ ಏನ್ ಮಾಡೋದು, ಇದೆಲ್ಲ ಬೇಕಾಗಿರೋ ಅಂಗಗಳು. ಸೊ ಬ್ಲಾಡರ್ ತೆಗ್ದಿರೋದ್ರಿಂದ ಕಿಡ್ನಿಯಿಂದಾನೇ ಡೈರೆಕ್ಟ್ ಒಂದು ಪೈಪ್ ತರ ಹಾಕಿ ನೆಫ್ರೋಸ್ಟಮಿ ಅಂತ ಪ್ರೊಸೀಜರ್, ಅದು ಆಚೆ ಕಡೆಗೆ ಬ್ಯಾಗ್ ಕಲೆಕ್ಟ್ ಬ್ಯಾಗ್ ಅಲ್ಲಿ ಯೂರಿನ್ ಕಲೆಕ್ಟ್ ಮಾಡೋ ಹಂಗೆ ಅದೊಂದು ಪ್ರೊಸೀಜರ್. ಮತ್ತೆ ಇನ್ನು ರೆಕ್ಟಮ್ ತೆಗ್ದಾಗ ಸೇಮ್ ಥಿಂಗ್, ಅಲ್ಲೂ ಒಂದು ಕ್ಲೋಸರ್ ಆಗಿರೋ ಒಂದು ಇಂಟೆಸ್ಟೈನಲ್ ಸ್ಟೋಮಾ ಅಂತ ಏನಿರುತ್ತೆ ಅಲ್ಲಿಗೆ ಇನ್ನೊಂದು ಬ್ಯಾಗ್ ಕಲೆಕ್ಟ್ ಮಾಡ್ತೀವಿ, ಅಲ್ಲಿ ಫೀಸಿಸ್ ಎಲ್ಲ ಹೋಗುತ್ತೆ. ಸೊ ಇದು ನಿಮ್ಗೆ ಹೇಳ್ತಿರೋ ಮೇನ್ ಇಂಪಾರ್ಟೆನ್ಸ್ ಏನು ಅಂದರೆ, ನೀವು ನೋಡಿದ್ದೀರಲ್ಲ ಪೂರ್ವ ಹಂತದಲ್ಲಿ ಬಂದರೆ ಹೇಗೆ ಟ್ರೀಟ್ಮೆಂಟ್ ಇರುತ್ತೆ, ಅರ್ಲಿ ಸ್ಟೇಜಲ್ಲಿ ಬಂದರೆ ಹೇಗಿರುತ್ತೆ, ಅಡ್ವಾನ್ಸ್ ಸ್ಟೇಜ್ ಈ ಥರ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋದು, ಇದಾದಮೇಲೂ ಕ್ಯೂರ್ ಆಗಲ್ಲ. ಸೊ ಈಗಲೇ ರೆಗ್ಯುಲರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡು ಆ ವ್ಯಾಕ್ಸಿನ್ ತೊಗೊಂಡು ಇಲ್ಲಿವರೆಗೂ ಬರದೇ ಇರೋ ಹಂಗೆ ತಡೀರಿ ಅಂತ. ಸೊ ನೆಕ್ಸ್ಟ್, ಇನ್ ಕೇಸ್ ಯಾರಾದರೂ ಕ್ಯಾನ್ಸರ್ ಸರ್ವಿಕ್ಸ್ ಇರೋರು ನಿಮಗೆ ಗೊತ್ತಿದ್ರೆ, ಗರ್ಭಕಂಠದ ಕ್ಯಾನ್ಸರ್ ಇರೋರು ಎಲ್ಲ ಲಕ್ಷಣಗಳು ಕಾಣಿಸ್ಕೊಂಡಲ್ಲಿ ನಿಮ್ಮ ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ಒಂದ್ಸಲ ಚೆಕಪ್ ಮಾಡಿಸ್ಕೊಡಿ. ಅವರಲ್ಲಿಂದ ಒಂದು ಸ್ಯಾಂಪಲ್ ತೆಗಿತಾರೆ, ಟೆಸ್ಟ್ ಮಾಡ್ತಾರೆ. ಕ್ಯಾನ್ಸರ್ ಅನ್ನೋದು ಕನ್ಫರ್ಮ್ ಆದರೆ ಈ ಇದು ಸೆಂಟರ್ಸ್ ಇದೆ, ಇಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆಯುತ್ತೆ. ಕಿದ್ವಾಯಿ ಮೆಮೋರಿಯಲ್ ಹಾಸ್ಪಿಟಲ್ ಬೆಂಗಳೂರಲ್ಲೇ ಇದೆ, ಅಲ್ಲಿ ಟ್ರೀಟ್ಮೆಂಟು ಫ್ರೀ, ಎಲ್ಲ ಪ್ರೊಸೀಜರ್ಸ್ ಎಲ್ಲ ಫ್ರೀಯಾಗಿ ನಡೆಯುತ್ತೆ. ಇನ್ನೊಂದು ಅಂತದ್ದೇ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಸೆಂಟರ್ ಇಸ್ HCG. ಕರುಣಾಶ್ರಯ ಅನ್ನೋದು ಹಾಸ್ಪಿಟಲ್ ಅಲ್ಲ, ಇಟ್ಸ್ ಹಾಸ್ಪೈಸ್ ಕೇರ್ ಅಂತ. ಏನಂದರೆ ಬರೀ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸೋದಲ್ಲ, ಅಲ್ಲೇ ನೋಡಿಕೊಂಡು ನಿಮಗೆ ಕಂಪ್ಲೀಟ್ ಆಲ್ರೌಂಡ್ ಕೇರ್ ಸಿಗುತ್ತೆ. ಫುಡ್, ಬೇಸಿಕ್ ಹೈಜೀನ್, ಕೌನ್ಸಿಲಿಂಗ್, ಫೈನಾನ್ಷಿಯಲ್ ಹೆಲ್ತ್ ವಿತ್ ಆನ್ಗೋಯಿಂಗ್ ಕ್ಯಾನ್ಸರ್ ಸರ್ವಿಕ್ಸ್ ಟ್ರೀಟ್ಮೆಂಟ್ ಅಲ್ಲಿ. ನೆಕ್ಸ್ಟು, ಈಗ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ದೀರಾ, ಇದನ್ನು ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಸುಮನ್ ಅವ್ರು ಹೇಳ್ತಾರೆ. ಅವ್ರಿಗೆ ಎಲ್ಲರಿಗೆ ನಮಸ್ಕಾರ. ಇವಾಗ ನಾವು ಇಷ್ಟೊತ್ತು ಈ ಸರ್ವೈಕಲ್ ಕ್ಯಾನ್ಸರ್ ಅಂತ ಬಗ್ಗೆ ನೋಡ್ತಾ ಇದ್ವಿ. ಸರ್ವೈಕಲ್ ಕ್ಯಾನ್ಸರ್ ಎಷ್ಟು ದೊಡ್ಡ ರೋಗ, ಅದು ಬಂದರೆ ಎಷ್ಟು ಏನೇನೆಲ್ಲ ಕಷ್ಟ ನೋಡ್ತೀವಿ ಅಂತ ಇಷ್ಟೊತ್ತು ನೋಡ್ತಾ ಇದ್ವಿ. ಇವಾಗ ಇದು ತಡೆಗಟ್ಟುವ ವಿಧಗಳು ಹೇಗೆ ಬರದೇ ಇರಂಗೆ, ಅದು ನೋಡಿದ್ರಂದ್ರೆ ಕೆಲವು ವಿಧಗಳಿದೆ. ಬಟ್ ಅದು ಯಾಕೆ ನಾವು ಅದು ಹೇಳ್ತಾ ಇದೀವಿ ಅಂದರೆ, ಈ ಕ್ಯಾನ್ಸರ್ ಬರೋಕ್ಕೆ ಮಿನಿಮಮ್ ಒಂದು 10 ವರ್ಷ ಆಗುತ್ತೆ. ಆ ಇನ್ಫೆಕ್ಷನ್ HPV ಸೋಂಕು ಆಯ್ತಂದ್ರೆ ಮಿನಿಮಮ್ ಒಂದು 10 ವರ್ಷ ಆಗುತ್ತೆ ಈ ಕ್ಯಾನ್ಸರ್ ಬರೋಕ್ಕೆ. ಸೊ ಅದಕ್ಕೆ ಮುಂಚೆ ಏನೆಲ್ಲ ಮಾಡ್ಬೋದು ಅಂತ ಇವಾಗ ನಾವು ನೋಡೋಣ. ಫಸ್ಟ್, ಧೂಮಪಾನ ಮತ್ತು ತಂಬಾಕು ಬಳಕೆಯನ್ನು ನಿಲ್ಲಿಸಿ. ಯಾಕೆ ಧೂಮಪಾನ ಮತ್ತು ತಂಬಾಕು, ಇವಾಗ ನಾವೆಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಾಗ ಫಸ್ಟ್ ನೋಡೋದು ಅದು ಬಗ್ಗೆನೆ. ಯಾಕೆ, ಇವಾಗ ಧೂಮಪಾನನು ಮತ್ತೆ ತಂಬಾಕುಲು ತುಂಬಾ ಕೆಮಿಕಲ್ಸ್ ಇದೆ. ಈ ಕೆಮಿಕಲ್ಸ್ ಬಂದು ನಮ್ಮ ಮೈಗೆ ಸೆಟ್ ಆಗಲ್ಲ. ಈ ಕೆಮಿಕಲ್ಸ್ ಹೋಗಾಗ ತುಂಬಾ ರಿಯಾಕ್ಷನ್ಸ್ ಆಗುತ್ತೆ, ತುಂಬಾ ಕ್ಯಾನ್ಸರ್ಸ್ ಕಾಸ್ ಮಾಡುತ್ತೆ. ಅದರಲ್ಲಿ ಒನ್ ಆಫ್ ದ ಕ್ಯಾನ್ಸರ್ ಬಂದು ಸರ್ವೈಕಲ್ ಕ್ಯಾನ್ಸರ್. ನೆಕ್ಸ್ಟ್ ನೋಡಿದಂತೆ, ಉತ್ತಮ ವೈಯಕ್ತಿಕ ಮತ್ತು ಜನನಾಂಗದ ನೈರ್ಮಲ್ಯ, ಪರ್ಸನಲ್ ಹೈಜೀನ್ ಅಂಡ್ ಜನೈಟಲ್ ಹೈಜೀನ್, ಇದು ಬಂದು ತುಂಬಾ ಮುಖ್ಯ ಹೆಂಗಸರಿಗೆ. ಯಾಕೆ, ಮಂತ್ಲಿ ಒನ್ಸ್ ಎಲ್ಲ ಹೆಂಗಸರು ಗೋ ಥ್ರೂ ಮಾಡೋದೆ ಪೀರಿಯಡ್ಸ್ ಅಂತ ಹೇಳ್ತೀವಿ. ಪೀರಿಯಡ್ಸ್ ಟೈಮಲ್ಲಿ ರಕ್ತ ಆಚೆ ಬರುತ್ತೆ. ಸೊ ಆವಾಗ ದಟ್ ಟೈಮ್ ಇಟ್ ಈಸ್ ಈಸಿ ಟು ಗೆಟ್ ಇನ್ಫೆಕ್ಷನ್ಸ್. ಸೊ ಅದಕ್ಕೆ ನಾವು ಹೇಳೋದು, ಹೆಂಗಸರು ಪೀರಿಯಡ್ಸ್ ಟೈಮಲ್ಲಿ ಮಿನಿಮಮ್ 3 ಸತಿ ದಿನಕ್ಕೆ ಪ್ಯಾಡ್ಸ್ ಚೇಂಜ್ ಮಾಡಬೇಕಾಗತ್ತೆ. ದಟ್ ಈಸ್ ಪ್ರತಿ 6 ಗಂಟೆಗೆ ಒಂದು ಸತಿ ಚೇಂಜ್ ಮಾಡಬೇಕಾಗತ್ತೆ. ಆದರೆ ನೈಟು ಇಂಪಾರ್ಟೆಂಟ್ಲಿ ನೈಟ್ ನಿದ್ದೆ ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟ್ ಚೇಂಜ್ ಮಾಡಿಬಿಟ್ಟು ನಿದ್ದೆ ಮಾಡಬೇಕು. ಯಾಕಂದರೆ ನಿದ್ದೆ ಟೈಮಲ್ಲೇ ತುಂಬ ಇನ್ಫೆಕ್ಷನ್ಸ್ ಆಗುತ್ತೆ, ಆಮೇಲೆ ಅದೊಂದು 12 hours ಗ್ಯಾಪ್ ಇರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಚೇಂಜ್ ಅ ಪ್ಯಾಡ್ ಬಿಫೋರ್ ವಿ ಸ್ಲೀಪ್. ಆಮೇಲೆ ಒನ್ಸ್ ಯು ಪಾಸ್ ಯೂರಿನ್ ಯು ಹ್ಯಾವ್ ಟು ವಾಶ್ ಯೋರ್ ಜನೈಟಲ್ಸ್ ಕ್ಲೀನ್ಲಿ ವಿತ್ ವಾಟರ್. ನೆಕ್ಸ್ಟ್ ನೋಡಿದ್ರಂದ್ರೆ ಬಹುಲೈಂಗಿಕ ಪಾಲುದಾರರನ್ನು ತಪ್ಪಿಸಿ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್. ಇವಾಗ ಈ HPV ಸೋಂಕು ಅದು ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಈಸ್ ಅದ್ರ ಇನ್ಫೆಕ್ಷನ್ ತೋರ್ಸೋಕ್ಕೆ ತುಂಬ ಹೊತ್ತಾಗುತ್ತೆ, ಲೈಕ್ ತುಂಬ ದಿವಸ ಆಗ್ಬೋದು, ಕೆಲವಕ್ಕೆ ತುಂಬ ಇಯರ್ಸ್ ಆಗುತ್ತೆ. ಸೊ ಅದರಿಂದ ತುಂಬ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇಟ್ಕೊಂಡ್ರೆ ಯಾರಿಗೆ ಇನ್ಫೆಕ್ಷನ್ ಇದೆ ಯಾರಿಗೆ ಇನ್ಫೆಕ್ಷನ್ ಇಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕೆ ವಿ ಶುಡ್ ಅವಾಯ್ಡ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್. ನೆಕ್ಸ್ಟ್ ನೋಡಿದ್ರಂದ್ರೆ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಅದು ಕಾಂಡಮ್ಸ್. ಇದು ಬಂದು ಮಕ್ಕಳು ಅಸಹ್ಯ ಪಡೋ ವಿಷಯ ಅಲ್ಲ, ಇದು ಬಂದು ಎಲ್ಲ ಫ್ಯೂಚರ್ಗೆ ಗೊತ್ತಿಟ್ಕೊಳ್ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್. ಕಾಂಡಮ್ಸ್ ಬಂದು ಪ್ರೆಗ್ನೆನ್ಸಿ ಮಾತ್ರ ತಪ್ಪಿಸೋದಲ್ಲ, ಕಾಂಡಮ್ಸ್ ಯೂಸ್ ಮಾಡಾಗ ಇನ್ಫೆಕ್ಷನು ತಪ್ಪಿಸುತ್ತೆ. ಅದು ದಟ್ ಈಸ್ ದ ಮೇಜರ್ ಸಿಂಪಲ್ ಅಂಡ್ ಈಸಿ ವೇ ಟು ಪ್ರಿವೆಂಟ್ ಇನ್ಫೆಕ್ಷನ್ಸ್ ಫಾರ್ ಫೀಮೇಲ್ಸ್.
ನೆಕ್ಸ್ಟ್ ನೋಡಿದ್ರಂದ್ರೆ ಬಹು ಗರ್ಭಧಾರಣೆಯನ್ನು ತಪ್ಪಿಸಿ, ದಟ್ ಇಸ್ ಮಲ್ಟಿಪಲ್ ಪ್ರೆಗ್ನೆನ್ಸಿ. ಮಲ್ಟಿಪಲ್ ಪ್ರೆಗ್ನೆನ್ಸಿ ಯಾಕೆ ಅಂತ ನೋಡಿದ್ರಂದ್ರೆ, ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಮೋರ್ ದನ್ 3 ಚಿಲ್ಡ್ರನ್ ನಾವು ವಿ ಟರ್ಮ್ ಇಟ್ ಆಸ್ ಮಲ್ಟಿಪಲ್ ಪ್ರೆಗ್ನೆನ್ಸಿ. ಇದು ಯಾಕೆ ಅಂದ್ರೆ, ಇವಾಗ ನಾರ್ಮಲ್ ಡೆಲಿವರಿ ಟೈಮ್ ಅಲ್ಲಿ ದ ಚೈಲ್ಡ್ ಪಾಸಸ್ ಥ್ರೂ ದ ಬರ್ತ್ ಕೆನಾಲ್, ದಟ್ ಇಸ್ ಥ್ರೂ ಸರ್ವಿಕ್ಸ್ ಅಂಡ್ ವೆಜೈನಾ. ಅವಾಗ ಗರ್ಭಕಂಠದ ಬಾಯಿ ಬಂದು ದೊಡ್ಡದಾಗುತ್ತೆ. ಈ ದೊಡ್ಡದಾಗೋ ಸಮಯ ತುಂಬಾ ಹೊತ್ತು ಇರುತ್ತೆ, 1-2 ಮಕ್ಕಳ ಮೇಲೆ ಹೆತ್ತಾಗ ತುಂಬಾ ಹೊತ್ತು ದೊಡ್ಡದಾಗಿ ಇರುತ್ತೆ. ಸೊ ಅವಾಗ ಈಸಿಗೆ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೆ ನಾವು ಹೇಳ್ತೀವಿ 3 ಹೆಚ್ಚು ಮಕ್ಕಳು ಹೆತ್ತಬಾರ್ದು ಅಂತ. ನೆಕ್ಸ್ಟ್ ನೋಡಿದ್ರೆ ಚಿಕ್ಕ ವಯಸ್ಸನ್ನ ಗರ್ಭಧಾರಣೆಯನ್ನು ನಿಲ್ಲಿಸಿ ಮತ್ತೆ ಲೈಂಗಿಕ ಚಟುವಟಿಕೆಯನ್ನು ಆ ವಯಸ್ಸು ಹೆಚ್ಚಿಸಬೇಕು. ಇದು ಯಾಕಂದ್ರೆ, ದಿಸ್ ಇಸ್ ವಾಟ್ ವಿ ಸೇ ಆಸ್ ಅರ್ಲಿ ಪ್ರೆಗ್ನೆನ್ಸಿ ಆರ್ ಅರ್ಲಿ ಮ್ಯಾರೇಜ್ ಆರ್ ಅರ್ಲಿ ಆನ್ಸೆಟ್ ಆಫ್ ಸೆಕ್ಷುವಲ್ ಆಕ್ಟಿವಿಟಿ. ಬೇಗ ಒಂದು ಹೆಂಗಸರಿಗೆ ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟ್ ಆಯ್ತಂದ್ರೆ ದೇ ಆರ್ ಪ್ರೋನ್, ಅದು ಅವರು ತುಂಬಾ ವರ್ಷ ಆ ಹೆಚ್ ಪಿ ವಿ ಸೋಂಕುಗೆ ಚಿಕ್ಕ ವಯಸ್ಸಿಂದಾನೆ ಅವರು ಎಕ್ಸ್ಪೋಸ್ ಆಗ್ತಾರೆ. ಸೊ ಅದಕ್ಕೆ ಎಕ್ಸ್ಪೋಜರ್ ಬಂದು ಕಡಿಮೆ ಆಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗಿ ಸೆಕ್ಷುವಲ್ ಆಕ್ಟಿವಿಟಿ ಇಲ್ಲಾಂದ್ರೆ ಮದುವೆ ಇಲ್ಲಾಂದ್ರೆ ಪ್ರೆಗ್ನೆನ್ಸಿ ಆಗ್ಬೇಕಂತ ಹೇಳೋದು. ಲೇಟ್ ಅಂದ್ರೆ 20 ಮೇಲೆ ಆಗ್ಬೇಕು ಯೂಶ್ವಲಿ. ನೆಕ್ಸ್ಟ್ ನೋಡಿದ್ರಂದ್ರೆ ಲಸಿಕೆ. ಲಸಿಕೆ ಈ ಹೆಚ್ ಪಿ ವಿ ವ್ಯಾಕ್ಸಿನ್ಗೆ ಕೆಲವು ಲಸಿಕೆಗಳು ಇದೆ, ಅದ್ರ ಬಗ್ಗೆ ನನ್ನ ಫ್ರೆಂಡ್ ಡಾಕ್ಟರ್ ವಿಠಲ್ ಆಮೇಲೆ ಮಾತಾಡ್ತಾರೆ. ನೆಕ್ಸ್ಟ್ ನೋಡಿದ್ರಂದ್ರೆ ಆರಂಭಿಕ ಪತ್ತೆಗಾಗಿ ಟಾಕ್ಸಿಯರ್ ಟೆಸ್ಟ್. ಇವಾಗ ಎಲ್ಲರೂ ಕೇಳ್ತಾ ಇದ್ದೀರಿ ವೈಲ್ ಫಿಲ್ಲಿಂಗ್ ಅಪ್ ದ ಕ್ವೆಶನ್, ಏರ್ ಪ್ಯಾಪ್ಸ್ನಿಯರ್ ಅಂದ್ರೆ ಏನು, ಪ್ಯಾಪ್ಸ್ನಿಯರ್ ಅಂದ್ರೆ ಏನು. ಇದು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟೆಡ್ ಇನ್ ಅನ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್. ಪ್ಯಾಪ್ಸ್ನಿಯರ್ ನೋಡಿದ್ರಂದ್ರೆ ಇವಾಗ ಗರ್ಭಕಂಠದ ಕೋಶಗಳು, ಅದೇ ಗರ್ಭಕಂಠದ ಟೆಸ್ಟ್ ನ ಪರೀಕ್ಷೆ ಮಾಡೋ ಟೆಸ್ಟ್ ನನೇ ನಾವು ಪ್ಯಾಪ್ಸ್ನಿಯರ್ ಟೆಸ್ಟ್ ಅಂತ ಹೇಳ್ತೀವಿ. ಇವಾಗ ಈ ಯಾರೆಲ್ಲ ಈ ಪ್ಯಾಪ್ಸ್ನಿಯರ್ ಮಾಡಬೇಕು ಅಂತ ನೋಡಿದ್ರಂದ್ರೆ, ಇಂಡಿಯಾದಲ್ಲಿ 31 ಮೇಲಿರೋ ಹೆಂಗಸರು ಎಲ್ಲರೂ ಆರ್ ಎಲಿಜಿಬಲ್ ಟು ಗೆಟ್ ಅ ಪ್ಯಾಪ್ಸ್ಮಿಯರ್ ಟೆಸ್ಟ್ ಡನ್. ಬಟ್ ಅಕಾರ್ಡಿಂಗ್ ಟು ದ WHO ಕ್ರೈಟೀರಿಯಾ, WHO ಬಂದು ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಅವ್ರ ಪ್ರಕಾರ ಎನಿ ವುಮೆನ್ ಹೂ ಇಸ್ ಅಬೌವ್ ದಿ ಏಜ್ ಆಫ್ 21, ದಟ್ ಇಸ್ 21 ಮೇಲಿರೋ ಎನಿ ವುಮೆನ್ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಟೆಸ್ಟ್ ಡನ್. ಇವಾಗ ಈ ಟೆಸ್ಟ್ ಮಾಡೋ ಟೈಮ್ ಅಲ್ಲಿ ಕೆಲವು ಥಿಂಗ್ಸ್ ಮಾಡಬಾರ್ದು. ಅದು ಏನಂತ ನೋಡಿದ್ರಂದ್ರೆ, ಮುಟ್ಟಿನ ಸಮಯದಲ್ಲಿ ಈ ಟೆಸ್ಟ್ ಮಾಡಕ್ ಆಗಲ್ಲ. ಸೊ ಯೂಶ್ವಲಿ ಇವಾಗ ಪೀರಿಯಡ್ಸ್ ಆಗಿತ್ತಂದ್ರೆ, ಇಲ್ಲಾಂದ್ರೆ ಮುಟ್ಟಿನ ಟೈಮ್ ಆಗಿದ್ದಂದ್ರೆ ಅದು ಆದ್ಮೇಲೆ 3 ಇಲ್ಲಾಂದ್ರೆ 5 ಇರತ್ತಲ್ಲ ತುಂಬಾ ನಮ್ಮ ಹೆಂಗಸರಿಗೆ, ಅದಾದ್ಮೇಲೆ ನೀವು ಯಾವಾಗ ಬೇಕಾದ ಬಂದು ಈ ಪ್ಯಾಪ್ಸ್ನಿಯರ್ ಟೆಸ್ಟ್ ಮಾಡ್ಕೊಬಹುದು. ಮತ್ತೆ ಇನ್ನೊಂದು ಏನಂತ ನೋಡಿದ್ರಂದ್ರೆ, ಈ ಪ್ಯಾಪ್ಸ್ನಿಯರ್ ಪರೀಕ್ಷೆಗೆ ಬರೋ 7 ಮುಂಚೆ ಲೈಂಗಿಕ ಸಂಪರ್ಕನ ಇರಬಾರ್ದು. ಆಮೇಲೆ ಮತ್ತೆ ನಾವು ಕೆಲವ್ರಿಗೆ ನಮ್ ಜನೈಟಲ್ಸ್ ವಾಶ್ ಮಾಡಕ್ಕೆ ಕೆಲವು ವಾಷಿಂಗ್ ಲಿಕ್ವಿಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಯೂಸ್ ಮಾಡಂಗಿಲ್ಲ 7 ಮುಂಚೆ ಇಫ್ ಯು ಆರ್ ಕಮಿಂಗ್ ಫಾರ್ ಅ ಪ್ಯಾಪ್ಸ್ನಿಯರ್ ಟೆಸ್ಟ್. ನೆಕ್ಸ್ಟ್ ಇವಾಗ ನಾವು ಈ ಪ್ಯಾಪ್ಸ್ನಿಯರ್ ಹೇಳಿದಲ್ಲ, ಕೋಶಗಳನ್ನ ತೆಗೆದು ನಾವು ಪರೀಕ್ಷೆ ಮಾಡ್ತೀವಿ ಮೈಕ್ರೋಸ್ಕೋಪ್ ಕೆಳಗೆ ಅಂತ. ಪರೀಕ್ಷೆ ಮಾಡಾಗ 2 ವಿಧಗಳು ಇದೆ, ನಮ್ಗೆ 2 ಆನ್ಸರ್ಸ್ ಇರುತ್ತೆ. ಎಲ್ಲಾ ಟೆಸ್ಟ್ಗೆ 2 ಆನ್ಸರ್ ಇರುತ್ತಲ್ಲ, ಆತರ ಈ ಟೆಸ್ಟ್ಗೂ 2 ಆನ್ಸರ್ ಇರುತ್ತೆ. ಒಂದು ಬಂದು ಪಾಸಿಟಿವ್, ಇನ್ನೊಂದು ಬಂದು ನೆಗೆಟಿವ್. ಇವಾಗ ಫಸ್ಟ್ ನೆಗೆಟಿವ್ ನೋಡೋಣ. ನಾವು ನೆಗೆಟಿವ್ ಅಂತ ಹೇಳಿದ್ರಂದ್ರೆ ಆಸ್ ಆಫ್ ನೌ ಅದು ಪರ್ಫೆಕ್ಟ್ ಕ್ಯಾನ್ಸರ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀವು ಮಾಡಿದ ಟೈಮಲ್ಲಿ ಆ ಟೈಮಲ್ಲಿ ನಿಮ್ ಗರ್ಭಕಂಠದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಟೆಸ್ಟ್ ಯಾವಾಗ ನೀವು ಮಾಡ್ಕೊಬಹುದಂತೆ, ಪ್ರತಿ 3 ನೀವು ಮಾಡ್ಬೋದು. ನೆಗೆಟಿವ್ ಬಂತಂದ್ರೆ ಪ್ರತಿ 3 ನೀವು ಈ ಟೆಸ್ಟ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕಾಗತ್ತೆ. ಯಾಕೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಅಂತ ನಾವು ಹೇಳ್ತೀವಿ ಅಂದ್ರೆ, ಇದು ನಮ್ ಸೇಫ್ಟಿಗೆ, ನಮ್ ವುಮೆನ್ ಸೇಫ್ಟಿಗೋಸ್ಕರನೇ ನಾವು ಪ್ರತಿ 3 ಮಾಡ್ಬೇಕು ಅಂತ ಹೇಳೋದು. ಒಂದು ವೇಳೆ ಪಾಸಿಟಿವ್ ಬಂತಂದ್ರೆ, ಪಾಸಿಟಿವ್ ಅಂದ್ರೆ ಭಯ ಪಡೋ ವಿಷಯ ಅಲ್ಲ, ಪಾಸಿಟಿವ್ ಬಂದು ಕ್ಯಾನ್ಸರ್ ಅಂತ ಕನ್ಫರ್ಮೇಶನು ಅಲ್ಲ. ಇವಾಗ ಪಾಸಿಟಿವ್ ಅಂದ್ರೆ ಅದು ಕ್ಯಾನ್ಸರ್ ಆಗಿ ಇರ್ಬೋದು, ಇಲ್ಲಾಂದ್ರೆ ಅದು ಕ್ಯಾನ್ಸರ್ ಆಗೋ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಪಾಸಿಟಿವ್ ಬಂತಂದ್ರೆ ಏನ್ ಮಾಡ್ಬೇಕಾಗತ್ತೆ, ಪ್ಯಾಪ್ಸ್ನಿಯರ್ ಪಾಸಿಟಿವ್ ಬಂತಂದ್ರೆ ಮತ್ತೆ ಒಂದು 6 ಇನ್ನೊಂದು ಪ್ಯಾಪ್ಸ್ನಿಯರ್ ಪರೀಕ್ಷೆ ಮಾಡ್ಬೇಕಾಗತ್ತೆ. ಅವಾಗ್ನೂ ಪಾಸಿಟಿವ್ ಬಂತಂದ್ರೆ ಇನ್ನೊಂದೊಂದು ಪ್ಯಾಪ್ಸ್ನಿಯರ್ ಮಾಡೋಕ್ಕಾಗತ್ತೆ. ಸೊ ಕಂಟಿನ್ಯೂಸ್ ಆಗಿ 2 ಪ್ಯಾಪ್ಸ್ನಿಯರ್ ಇಲ್ಲಾಂದ್ರೆ 3 ಪ್ಯಾಪ್ಸ್ನಿಯರ್ ಟೆಸ್ಟ್ ವಿತಿನ್ 6 ಅದು 6 ಪಾಸಿಟಿವ್ ಬಂತಂದ್ರೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ಸ್ ಹೋಗ್ತೀವಿ. ಅದನ್ನೇ ನಾವು ಹೇಳ್ತೀವಿ ಬಯೋಪ್ಸಿ. ಬಯೋಪ್ಸಿ ಅಂದ್ರೆ ಏನಂದ್ರೆ, ಈ ಗರ್ಭಕಂಠದ ಮಾಂಸ ಕಂಡನ ಸ್ವಲ್ಪ ಚೂರು ನಾವು ತಗೊಂಡು ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಎಕ್ಸಾಮಿನ್ ಮಾಡಿ ನೋಡ್ತೀವಿ. ಅವಾಗ ಆ ಬಯೋಪ್ಸಿಲಿ ತಗೊಂಡ್ರೆ ಪಾಸಿಟಿವ್ ಬಂತ ಮಾತ್ರನೇ ನಾವು ಅದನ್ನ ಬಂದು ಪಾಸಿಟಿವ್ ಫಾರ್
ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದನ್ನು ನಮ್ಮ ಸ್ಟೇಜಸ್, ನಮ್ಮ ಡಾಕ್ಟರ್ ಸ್ಫೂರ್ತಿ ಮತ್ತೆ ಡಾಕ್ಟರ್ ಸಿಂಧು ಹೇಳ್ದಂಗೆ ಸ್ಟೇಜಸ್ ಮಾಡ್ತೀವಿ ನಾವು, ಪ್ರೀ ಕ್ಯಾನ್ಸರಸ್ ಇಲ್ಲಾಂದ್ರೆ ಕ್ಯಾನ್ಸರ ಇಲ್ಲಾಂದ್ರೆ ಏನು ಅಂತ. ಸೊ ಇದೇ ನಮ್ಮ ಪ್ಯಾಪ್ಸ್ಮಿಯರ್ ಟೆಸ್ಟ್. ಸದ್ಯಕ್ಕೆ ಈ ಪ್ಯಾಪ್ಸ್ಮಿಯರ್ ಬಂದು ಗೌರ್ಮೆಂಟ್ ಅಲ್ಲಿ ಫ್ರೀ ಆಗಿ ಮಾಡ್ತಾರೆ. ಆಮೇಲೆ ನಮ್ಮ ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು 75 ರೂಪೀಸ್ ತಗೊಂತೀವಿ ಈ ಟೆಸ್ಟ್ಗೆ. ಇದು ಏನು ದೊಡ್ಡ ಭಯ ಪಡೋ ಟೆಸ್ಟ್ ಅಲ್ಲ, ಮತ್ತೆ ಏನು ಪೇನ್ ಕಾಸ್ ಮಾಡೋದು ಇಲ್ಲಾಂದ್ರೆ ಸೂಜಿ ಕುಚ್ಚಿಸ್ಕೊಬೇಕು, ಸೂಜಿ ಅಂದ್ರೆ ಅನಸ್ತೀಶಾ ಕೊಡೋದು ಬೆನ್ನೆಲ್ಲೋ ಆತರ ಏನೂನೇ ಇಲ್ಲ. ಬರೀ ಒಂದು ಬ್ರಷ್ ಇಟ್ಕೊಂಡು ನಾವು ನಮ್ ಗರ್ಭಕಂಠ ಕೋಶಗಳು ಅದೇ ನಮ್ ಸೆಲ್ಸ್ ನ ತಗೊಂಡು ಟೆಸ್ಟ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡೋ ಟೆಸ್ಟ್. ಸೊ ಯಾರಾಗಿದ್ರು ನಿಮ್ ತಾಯಿ ಅವ್ರಿಗೆ ಹೋಗಿ ಹೇಳಿ ಆತರ ಇದು ನೋವು ಬರಲ್ಲ ಏನೂ ಆಗಲ್ಲ, ಸೊ ಆರಾಮಾಗಿ ಮಾಡಿಸ್ಕೊಬಹುದು. ಇದ್ ಯಾಕೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದೀವಿ, ನಮ್ ಒಳ್ಳೇದಕ್ಕೆ ನಾವು ನೋಡ್ಕೊಬೇಕು, ನಮ್ ಫ್ಯೂಚರ್ ಜನರೇಷನ್ ನಾವು ನೋಡ್ಕೊಬೇಕು, ಆ ಒಂದೇ ಒಂದು ರೀಸನ್ ಕೋಸಾನೆ ನಾವು ಬಂದು ಇದ್ ಮಾಡಿಸ್ಬೇಕು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ನೋಡಿದ್ರಂದ್ರೆ HPV ಟೆಸ್ಟ್ ಅಂತ ಒಂದಿದೆ. ಆ HPV ಟೆಸ್ಟ್ ಬಂದು ಸದ್ಯಕ್ಕೆ ರಿಸರ್ಚ್ ಮೇಲಿದೆ. ಅದೇನಂತ ನೋಡಿದ್ರಂದ್ರೆ ಅದು ನಮ್ ರಕ್ತನ ತಗೊಂಡು ರಕ್ತನ ಪರೀಕ್ಷೆ ಮಾಡೋದು. ರಕ್ತನ ಏನಂತ ಪರೀಕ್ಷೆ ಮಾಡಕ್ ಹೋಗ್ತಾ ಇದೀವಿ, ರಕ್ತದಲ್ಲಿ ನಮ್ ಈ HPV ಸೋಂಕು ಅದ್ ಇದೆಯಾ ಇಲ್ಲ ಇಲ್ವಾನ ಅಂತ ನೋಡೋದೆ ಈ HPV ಟೆಸ್ಟ್. ಸೊ ಈ ಸದ್ಯಕ್ಕೆ ಈ HPV ಟೆಸ್ಟ್ ಬಂದು ಬರೀ ಫಿಮೇಲ್ಸ್ ಇದೆ, ಮೇಲ್ಸ್ ಅಲ್ಲಿ ಈ ಟೆಸ್ಟ್ ನಾವು ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಇಟ್ಸ್ ಆನ್ ರಿಸರ್ಚ್. ರಿಸರ್ಚ್ ಪ್ರೋಗ್ರೆಸ್ ಆದ್ಮೇಲೆ ಎನಿ ಡಾಕ್ಟರ್ಸ್ ಅಗೇನ್ ವಿಲ್ ಕಮ್ ಅಂಡ್ ಲೆಟ್ ಯು ನೋ ವಾಟ್ ಇಸ್ ದಿಸ್. ಇವಾಗ ಡಾಕ್ಟರ್ ವಿಟಲ್ ಬಂದು ಲಸಿಕೆಗಳ ಬಗ್ಗೆ ಬಂದು ಮಾತಾಡ್ತಾರೆ. ಇವಾಗ ಪ್ಯಾಪ್ಸ್ಮಿಯರ್ ಬಗ್ಗೆ ಒಂದು ಸಣ್ಣ ವಿಡಿಯೋ ನೋಡೋಣ. Two tests are used to screen for cervical cancer, the Pap test and the HPV test. Your cervix is the lower part of the uterus at the top of your vagina. A Pap test is used to check your cervix for abnormal cells. Abnormal cells can sometimes turn into cervical cancer if they aren't treated. In some cases, your cells may also be tested for infection from a virus called the human papillomavirus, or HPV. HPV causes most cervical cancer, as well as genital warts. The collection under a microscope at a lab to see if any of them are abnormal. The lab may also test your cells to see if they show signs of HPV infection. It usually takes about 1 to 3 weeks to get your test results. If you have questions about these tests or your test results, talk to your provider. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಗರ್ಭಕಟ್ಟದ ಕ್ಯಾನ್ಸರ್ ಬಗ್ಗೆ ನೋಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರೋಂಗೆ ಟ್ರೀಟ್ಮೆಂಟು ಅಂಗಶಾಸ್ತ್ರ ಅಂದ್ರೆ ಏನು ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇದೆ ಅನ್ಸುತ್ತೆ. ಇವಾಗ ನೀವು ಸುಮಾರು ನಿಮ್ಗೆ ಲಂಗ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರ್, ಸುಮಾರು ಬಗೆ ಕ್ಯಾನ್ಸರ್ ಇದಾವೆ, ಬ್ರೈನ್ ಟ್ಯೂಮರ್ ಇರ್ಬೋದು, ಎಲ್ಲ ಕ್ಯಾನ್ಸರ್ಗಳಿದಾವೆ. ಬಟ್ ಅದಕ್ಕೆ ಯಾವುದಕ್ಕೂ ವ್ಯಾಕ್ಸಿನ್ ಇಲ್ಲ. ಬಟ್ ಈ ಗರ್ಭಕಂಠದ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಇದೆ. ಅಂದ್ರೆ ಮೇನ್ ಕಾರಣನೇ, ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ಗೆ ಮೇನ್ ಕಾರಣ ಅಂತಂದ್ರೆ ಇದು HPV ಸೋಂಕು ಅಂತ ಅವಾಗಲೇ ಹೇಳಿದ್ರಲ್ಲ, ಅಪಾಯಕಾರಿ ಅಂಶದೊಳಗೆ ಅದು HPV ಸೋಂಕು ಅಂತ ಬರುತ್ತೆ. ಅದಕ್ಕೆ ತಡೆಗಟ್ಟಕ್ಕೆ ಎರಡು ಬಗೆ ವ್ಯಾಕ್ಸಿನ್ ಇದೆ, ಒಂದು ಗಾರ್ಡಾಸಿಲ್ ಅಂತ, ಮತ್ತೊಂದು ಸರ್ವಾರಿಕ್ಸ್. ಗಾರ್ಡಾಸಿಲ್ ಅನ್ನೋದೇನಿದು ಅಂತಂದ್ರೆ ಇದು ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್, ಅಂದ್ರೆ 4 HPV ತಳಿಗಳ ವಿರುದ್ಧ ಹೋರಾಟ ಮಾಡಿ HPV ಸೋಂಕನ್ನ ತಡೆಗಟ್ಟುತ್ತದೆ. ಮತ್ತೆ ಸರ್ವಾರಿಕ್ಸ್ ಅನ್ನೋದು ಇದು ಬೈವ್ಯಾಲೆಂಟ್, ಇದು ಎರಡು ತಳಿಗಳ ವಿರುದ್ಧ ಹೋರಾಟ ಮಾಡಿ ಅದನ್ನ ತಡೆಗಟ್ಟುತ್ತದೆ. ಇದು ಗಾರ್ಡಾಸಿಲ್ ಅನ್ನೋದು ಮೇನ್ಲಿ ಬಂದ್ಬಿಟ್ಟು HPV 16 ಅಂಡ್ 18 ಅನ್ನೋದು ಇದೆರಡು ಮೇನ್ ಬಹುಮುಖ್ಯ ಕಾರಣ ಅಂದ್ರೆ ಕ್ಯಾನ್ಸರ್ಗೆ ಬಹುಮುಖ್ಯ ಕಾರಣ ಅಂದ್ರೆ 16 ಅಂಡ್ 18 ಅದನ್ನ ತಡೆಗಟ್ಟುತ್ತೆ. ಮತ್ತೆ ಅದ್ರ ಜೊತೆಗೆ 6 ಅಂಡ್ 11 ಅನ್ನೋದು ಎರಡು ತಳಿಗಳಿದಾವೆ, ಅದನ್ನು ತಡೆಗಟ್ಟುತ್ತದೆ. ಅದು
ಜನೈಟಲ್ ವಾರ್ಡ್ಸ್ ಅನ್ನೋ ರೋಗವನ್ನ ಕಾಸ್ ಮಾಡುತ್ತೆ. ಮತ್ತೆ ಸರ್ವಾರಿಕ್ಸ್ ಬಂದ್ಬಿಟ್ಟು ಅದು ಬೈವೈಲೆಂಟ್ ಅಂದ್ರೆ 69-18 ಮಾತ್ರ ತಡೆಗಟ್ಟಿ ಕ್ಯಾನ್ಸರ್ ನ ತಡೆಗಟ್ಟಲು ಹೆಲ್ಪ್ ಮಾಡುತ್ತೆ. ಅಂದ್ರೆ ಇದು ವ್ಯಾಕ್ಸಿನ್ ಬಂದ್ಬಿಟ್ಟು ಎಚ್ ಪಿ ಸಂಕ್ ಬಂದ್ಬಿಟ್ಟು ಮೋಸ್ಟ್ ಕಾಮನ್ ಅಫೆಕ್ಟ್ ಆಗೋದು 35 ವರ್ಷದ ಒಳಗಡೆ ಇರೋರಿಗೆ, ಅಂದ್ರೆ ಚಾನ್ಸಸ್ ಇರುತ್ತೆ ಅವಾಗ ಬರಕ್ಕೆ. ಮತ್ತೆ ಇದು ವ್ಯಾಕ್ಸಿನ್ ಯಾವಾಗ ತಗೋಬೇಕು, ಹೇಗ್ ತಗೋಬೇಕು ಅಂತಂದ್ರೆ, ಇದು ಬಂದ್ಬಿಟ್ಟು ನೀವು 9 ವರ್ಷದ ಮೇಲಿರೋರು ಯಾರಾದ್ರೂ ಪರವಾಗಿಲ್ಲ, ಹೆಣ್ಮಕ್ಳು 9 ವರ್ಷದ ಮೇಲಿರೋ ಹೆಣ್ಮಕ್ಳಿಗೆ ಎಲ್ರಿಗೂ ತಗೋಬಹುದು ವ್ಯಾಕ್ಸಿನ್ ಅನ್ನು. 9-13 ವರ್ಷದಲ್ಲಿದ್ರೆ ನಿಮ್ಗೆ 2 ಡೋಸ್ ತಗೋಬೇಕಾಗುತ್ತೆ. ಒಂದು ಇವಾಗ ನೀವು ಯಾವಾಗ ತಗೋತಿರಲ್ಲ ಅದು ಫಸ್ಟ್ ಡೋಸ್ ಆಗ್ಬಿಟ್ಟು, ಆ ನಂತರ ಮತ್ತೆ 6 ಮಂತ್ಸ್ಗೆ ಮತ್ತೊಂದು ಡೋಸ್, 2 ಡೋಸ್ ಸಾಕಾಗುತ್ತೆ. ಮತ್ತೆ ನೀವೇನಾದ್ರೂ 14-27 ವರ್ಷದೊಳಗಿದ್ರೆ ಅವಾಗ 3 ಡೋಸ್ ತಗೋಬೇಕಾಗುತ್ತೆ. ಒಂದ್ ಡೋಸ್ ಬಂದ್ಬಿಟ್ಟು ಇವಾಗ ತಗೊಂಡ್ರೆ ನೆಕ್ಸ್ಟ್ ಡೋಸ್ 2 ಮಂತ್ಸ್ಗೆ, ನೆಕ್ಸ್ಟ್ ಡೋಸ್ 6 ಮಂತ್ಸ್ಗೆ, ಒಟ್ಟಿನಲ್ಲಿ 3 ಡೋಸ್ ಇರುತ್ತೆ. ಇನ್ ಕೆಲವೊಂದು ಕಂಡೀಷನ್ ಗಳಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ಕೆಲವೊಬ್ರಿಗೆ, ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಎಷ್ಟೇ ವಯಸ್ಸಿಲ್ಲ ಅವ್ರಿಗೆ, 9 ವರ್ಷ ಇದ್ರು ಏನ್ 15 ವರ್ಷ ಇದ್ರು ಅವರು 3 ಡೋಸ್ ತಗೋಬೇಕಾಗುತ್ತೆ. ಒಂದು ಫಸ್ಟ್ ತಗೊಂಡು ಆಮೇಲೆ ನೆಕ್ಸ್ಟ್ ಡೋಸ್ 1 ಮಂತ್ಗೆ, ನೆಕ್ಸ್ಟ್ ಡೋಸ್ 6 ಮಂತ್ಗೆ ತಗೋಬೇಕಾಗುತ್ತೆ. ಮತ್ತೆ ಇನ್ ಕೆಲವೊಬ್ರು ಪ್ರೆಗ್ನೆನ್ಸಿ ಇರ್ತಾರೆ, ಅವರು ಗೊತ್ತಿಲ್ಲದೆ ತಗೊಂಡ್ ಬಿಟ್ಟಿರ್ತಾರೆ ವ್ಯಾಕ್ಸಿನ್ ಅನ್ನ, ಅವಾಗ ಏನದು ಅಪಾಯಕಾರಿ ಮಾಡುತ್ತಾ ಪ್ರೆಗ್ನೆನ್ಸಿ ಒಳಗೆ ಅಂತ ನೋಡಿದ್ರೆ ಅದು ಪ್ರೆಗ್ನೆನ್ಸಿ ಒಳಗೆ ಅಪಾಯಕಾರಿ ಮಾಡಲ್ಲ. ಬಟ್ ಅದ್ರ ಪ್ರೆಗ್ನೆನ್ಸಿ ಒಳಗೆ ತಗೋಬಾರ್ದು, ಯಾಕಂದ್ರೆ ಅದು ಏನು ಸ್ವಲ್ಪ ಅಡ್ಡ ಪರಿಣಾಮ ತಾಯಿ ಮೇಲೆ ಬರುತ್ತೆ ಹೊರತು ಮಗು ಮೇಲೆ ಏನು ಬೇರಲ್ಲ ಪರಿಣಾಮ, ಅದು ಕಿಲ್ಡ್ ವ್ಯಾಕ್ಸಿನ್ ಅಂತ ಕರಿತೀವಿ. ಹಾಗಾಗಿ ಅದನ್ನ ನೀವು ಇದ್ ಮಾಡಬಾರ್ದು. ಪ್ರೆಗ್ನೆನ್ಸಿ ಒಳಗೆ ಯಾರಾದ್ರೂ ಬಂದು ನಿಮ್ಗೆ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಪ್ರೆಗ್ನೆನ್ಸಿ ಒಳಗೆ ತಗೋಬೇಡಿ ಅಂತ ಹೇಳ್ಬೇಕು, ಸರಿನಾ? ಆಮೇಲೆ ಇದು ನಿಮ್ಗೆ ಇದೆಲ್ಲ ವ್ಯಾಕ್ಸಿನ್ ನೋಡಿದ್ವಿ ನಾವು, ಇದು ಗಾರ್ಡಾಸಿಲ್ ಮತ್ತೆ ಸರ್ವಾರಿಕ್ಸ್. ಗಾರ್ಡಾಸಿಲ್ ಬಂದ್ಬಿಟ್ಟು 0.5 ml ಇಂಜೆಕ್ಷನ್ ಸಿಗುತ್ತೆ, 1 ಡೋಸ್ ಇಂಜೆಕ್ಷನ್. ಅದು ನೀವು ಕೈಗಾದ್ರೂ ಕೊಡ್ಬೋದು, ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಅಂತ ಕರಿತೀವಿ, ಕೈಗಾದ್ರೂ ಕೊಡ್ಬೋದು ಸೊಂಟಕ್ಕಾದ್ರೂ ಕೊಡ್ಬೋದು. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ ಇದ್ರದ್ದು, ಇದೆಲ್ಲ ಇದು ಇನ್ನು ಗೌರ್ಮೆಂಟ್ ಏನಂದ್ರೆ ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಇದು ಬಹಳ ಕಾಸ್ಟ್ಲಿ, ಇದು 2,000-3,000 ಒಂದ್ ಇಂಜೆಕ್ಷನ್, 2,000-3,000 ಆಗುತ್ತೆ. ಅಂದ್ರೆ ಒಂದು 3 ಡೋಸ್ ತಗೋಬೇಕಂದ್ರೆ ನಿಮ್ ಹತ್ರ 9,000 ರೂಪಾಯಿ. ಅದಕ್ಕೆ ಇದು ಗೌರ್ಮೆಂಟ್ಗೆ ಅಫೋರ್ಡೆಬಲ್ ಮಾಡಕ್ ಆಗ್ತಿಲ್ಲ ಸದ್ಯಕ್ಕೆ. ಓನ್ಲಿ ಪಂಜಾಬ್ ಮತ್ತೆ ಡೆಲ್ಲಿ ಒಳಗೆ ಮಾತ್ರ ಇದು ಗೌರ್ಮೆಂಟ್ ಅದು ಇಮ್ಯುನೈಸೇಷನ್ ಶೆಡ್ಯೂಲ್ ಒಳಗೆ ಹಾಕಿದೆ. ಬಟ್ ಇನ್ನು ಕರ್ನಾಟಕದೊಳಗೆ ಅದು ಬಂದಿಲ್ಲ. ಇದು ಪ್ರೈವೇಟ್ ಮೆಡಿಕಲ್ ಸೆಕ್ಟರ್ ಕಿದ್ವಾಯಿ ಆತರ ನೀವು ಅಪ್ರೋಚ್ ಮಾಡಿದ್ರೆ ಈ ತರ ವ್ಯಾಕ್ಸಿನ್ ಸಿಗುತ್ತೆ, ಅಲ್ಲಿಂದ ತಗೊಂಡು ನೀವೆಲ್ಲ ಹಾಕ್ಸೋಬೇಕು ಇದನ್ನ. ಮತ್ತೆ ಇದು ನೋಡಿದ್ರೆ ಸ್ವಲ್ಪ ಎಫೆಕ್ಟಿವ್ ಎಷ್ಟಿರುತ್ತೆ ಇದು ಸೋಂಕು ಅಂದ್ರೆ, 9 ವರ್ಷದಿಂದ ತಗೋತಿರ್ತೀರಾ ನೀವು, ಅದು ಒಂದು 15-20 ವರ್ಷ ಎಚ್ ಪಿ ಯು ಸೋಂಕನ್ನ ತಡೆಗಟ್ಟುತ್ತದೆ. ಮೇನ್ ಕಾರಣ ಬಂದ್ಬಿಟ್ಟೆ ಇದು 35 ವರ್ಷದ ಕ್ಯಾನ್ಸರ್ ಕಾಸ್ ಮಾಡೋದೇ ಬಂದ್ಬಿಟ್ಟು ಇದು ಎಚ್ ಪಿ ಯು ಸೋಂಕು ಅಂತ ಏನ್ ಕರಿತೀವಲ್ಲ ಅದು ಮೇನ್ ಕಾರಣ 35 ವರ್ಷದ ತನಕ. ಅದನ್ನ ಅಲ್ಲಿ ತನಕ ತಡೆಗಟ್ಟಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ. ಮತ್ತೆ ನೀವು ಮದರ್ಸ್ ಎಲ್ಲ ಇರ್ತಿರಲ್ಲ, ಎಚ್ ಪಿ ವ್ಯಾಕ್ಸಿನ್ ತಗೊಂಡಿರ್ತೀರಾ, ಸ್ಕ್ರೀನಿಂಗ್ ಮಾಡಿಸ್ಬೇಕಾ ಮಾಡಬಾರ್ದು ಅನ್ನೋದು ಒಂದು ಡೌಟ್ ಇರುತ್ತೆ ನಿಮಗೆ. ಯಾಕೆ ಇದು ಎಚ್ ಪಿ ವಿ ವ್ಯಾಕ್ಸಿನ್ ತಗೊಂಡ್ರು ಮದರ್ಸ್ ಎಲ್ಲ ಸ್ಕ್ರೀನಿಂಗ್ ಮಾಡಿಸ್ಲೇಬೇಕು? ಯಾಕೆ ಅಂತಂದ್ರೆ ಇದು ಸುಮಾರು ಎಚ್ ಪಿ ವಿ ಬರೀ ನಾವು ಇವಾಗ 4 ತಳಿಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ, ಅದು ಸುಮಾರು 90 ತಳಿಗಳಿದ್ದಾವೆ. ಅದು 4 ತಳಿಗಳು ಬಿಟ್ಟು ಬೇರೆ ತಳಿಗಳನ್ನು ಕ್ಯಾನ್ಸರ್ ಕಾಸ್ ಮಾಡಬಹುದು. ಅದಕ್ಕೆ ನೀವು ಎಚ್ ಪಿ ವಿ ಸ್ಕ್ರೀನಿಂಗ್ ಅನ್ನ ಮಾಡಿಸ್ಲೇಬೇಕಾದ್ರು. ಮತ್ತೆ ಇದರದ್ದು ಸ್ವಲ್ಪ ಅಡ್ಡ ಪರಿಣಾಮಗಳಿದ್ದಾವೆ. ಏನಪ್ಪ ಅಂತಂದ್ರೆ ನೀವು ಇಂಜೆಕ್ಷನ್ ಮಾಡಿಸ್ಕೊಂಡಾಗ ಲೈಟ್ ಆಗಿ ಇಂಜೆಕ್ಷನ್ ಸೈಟ್ ಇರುತ್ತಲ್ಲ ಅಲ್ಲಿ ಲೈಟ್ ಆಗಿ ಪೇನ್ ಬರೋದು, ಊತ ಬರೋದು, ಮತ್ತೆ ತಲೆನೋವು ಬರೋದು, ವಾಂತಿ ಬರೋದು, ಜ್ವರ ಸ್ವಲ್ಪ ಜ್ವರ ಬರೋದು, ಅದೆಲ್ಲ ಆಗ್ತಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ನೀವೆಲ್ಲ. ಏನೊಂದು ವಿಮಾನ ಕ್ರಾಶ್ ಆದಾಗ ಹೆಂಗೆ ಜನ ಸಾಯ್ತಿದಾರಲ್ಲ ಅಷ್ಟು ಭಯಾನಕ ಇದು ಗರ್ಭಕಂಠದ ಕ್ಯಾನ್ಸರ್ನಿಂದ. ವಿಮಾನ ಕ್ರಾಶ್ ಆದಾಗ ಎಷ್ಟು ಜನ ಸಾಯ್ತಿರಲ್ಲ ಅಷ್ಟು ಜನ ಇವಾಗ ಈ ಇಂಡಿಯಾದೊಳಗೆ ಸಾಯ್ತಿದ್ದಾರೆ, ದಿನಕ್ಕೆ ಅಷ್ಟು ಜನ ಸಾಯ್ತಿದ್ದಾರೆ. ಅದ್ರ ಬಗ್ಗೆ ಇದು ಬಹಳ ಅಪಾಯಕಾರಿಯಾದದ್ದು. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ವ್ಯಾಕ್ಸಿನ್ ತಗೊಂಡು ಅದನ್ನ ತಡೆಗಟ್ಟುವ ಕ್ರಮಗಳನ್ನ ಪಾಲನೆ ಮಾಡಿ, ಮತ್ತೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಎಲ್ಲಾ ತಾಯಂದ್ರು ಅವ್ರ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ವ್ಯಾಕ್ಸಿನ್ ಅನ್ನ ಮತ್ತೆ ತಡೆಗಟ್ಟುವ ಕ್ರಮಗಳು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಬಗ್ಗೆ ತಿಳುವಳಿಕೆ ನೀಡಿ. ಎನಿ ಏನಾದ್ರೂ ಡೌಟ್ ಇದ್ರೆ ನಿಮ್ಗೆ ಕೇಳ್ಬಹುದು, ಎಲ್ಲ ಇಲ್ಲೇ ಇದೀವಿ. ಇವಾಗ ವಿಡಿಯೋ ಸಮ್ಮರಿ ಬರುತ್ತೆ.
ಆಕ್ಚುಲಿ ಕಾಂಡಮ್ಸ್ ಬಂದು ನಾವು ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಅದು ಏನಂದ್ರೆ ವೈಲ್ ಅಟ್ ದ ಟೈಮ್ ಆಫ್ ಸೆಕ್ಸ್, ದಟ್ ಇಸ್ ಸೆಕ್ಷುವಲ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಅವಾಗ ಅದು ಯೂಸ್ ಮಾಡೋ ಒಂದು ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಅದು ಯಾಕೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ ಅದು ಪ್ರೆಗ್ನೆನ್ಸಿ ಮಾತ್ರ ತಪ್ಸಲ್ಲ, ಬಟ್ ನಮ್ಗೆ ಇನ್ಫೆಕ್ಷನ್ ತಪ್ಸುತ್ತೆ. ಅದಕ್ಕೆ ಯೂಸ್ ಮಾಡಬೇಕು ಅಟ್ ದ ಟೈಮ್ ಆಫ್ ಸೆಕ್ಷುವಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. Any other questions? Please do feel free to ask any questions because it is about us. So we should have a clarity about us always. So please feel free. Monthly more than 2 times periods are there to problems. ಅದೇ ನಾನು ಹೇಳಿದ್ದು ಇನಿಷಿಯಲ್ ಆಗಿ ಇವಾಗ ತಾನೇ ಪೀರಿಯಡ್ ಸ್ಟಾರ್ಟ್ ಆಗಿರೋರ್ಗೆ ಕೆಲವು ತಿಂಗಳು ಎರಡ್ ಸತಿ ಪೀರಿಯಡ್ಸ್ ಆಗೋದು ನಾರ್ಮಲ್, ಕೆಲವು ತಿಂಗಳು ಪೀರಿಯಡ್ಸ್ ಆಗ್ದಲ್ಲೇ ತಳ್ಳಿ ಹೋಗೋದು ಅದು ನಾರ್ಮಲ್ ಆಗಿರುತ್ತೆ, ಕೆಲವು ವರ್ಷಗಳು ಒಂದ್ 2-3 ವರ್ಷ ಆಗೋವರೆಗೂ ನಾರ್ಮಲ್ ಆಗೇ ಇರುತ್ತೆ, ಆಮೇಲೆ ರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ನಿಮ್ಗೆ ಯೋಚನೆ ಮಾಡುವಂತದಿಲ್ಲ, ದೊಡ್ಡವರಿಗೆ ಪ್ರಾಬ್ಲಮ್. ಎನಿ ಅದರ್ ಕ್ವೆಶನ್ಸ್? ಬಿಕಾಸ್ ನಾವು ಇವಾಗ ಒಂದು ಪೋಸ್ಟ್ ಟೆಸ್ಟ್ ಕೊಡ್ತೀವಿ, ಅದು ಏನಂದ್ರೆ ಸೇಮ್ ಕ್ವೆಶನ್ಸ್ ನಿಮ್ಗೆ ಇವಾಗ ಮಾಡಿ ಪ್ರೆಸೆಂಟೇಷನ್ಲಿ ನಿಮ್ಗೆ ಎಷ್ಟು ನಾಲೆಜ್ ಬಂದಿದೆ, ನೀವು ಯಾರ್ದೆಲ್ಲ ಹೋಗಿ ಇದ್ ಬಗ್ಗೆ ಹೇಳ್ಬೋದು ನಿಮ್ ತಾಯಿಯವ್ರಿಗೆ ಆಮೇಲೆ ನಿಮ್ ರಿಲೇಟಿವ್ಸ್ಗೆ. ಸೊ ಅದಕ್ಕೆ ಈ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಏನ್ ಕ್ವೆಶನ್ಸ್ ಇದ್ರು ದಯವಿಟ್ಟು ಪ್ಲೀಸ್ ಕೇಳಿ. ಪೇರೆಂಟ್ಸ್ ಬಂದಿರೋರಿಗೆ ಏನಾದ್ರೂ ಡೌಟ್ಸ್ ಇದೆಯಾ? ಏನಿದ್ರು ಕೇಳ್ಬೋದು, ಆತರ ಏನು ಬೇಜಾರ್ ಮಾಡ್ಕೊಳ್ಳೋದು ಅಂತ ಏನು ಕೇಳಿ, ಏನಾದ್ರೂ ಡೌಟ್ಸ್ ಇದ್ರೆ ಇವಾಗ ನಾವು